point. ನಮಸ್ಕಾರ ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18 ನೀವು ನೋಡ್ತಿದ್ದೀರಾ ನ್ಯೂಸ್ 18 ನಾನು ನಿಖಿಲ್ ಜೋಶಿ ಕೆಲವರದು ಬುದ್ಧಿ ಇರುತ್ತೆ ಸಮಾಜ ಅಂದಮೇಲೆ ಅಪರಾಧ ಸಮಾಜ ಅಂದಮೇಲೆ ಒಂದಷ್ಟು ಘರ್ಷಣೆ ಸಂಘರ್ಷ ಇವೆಲ್ಲ ಇದ್ದಿದ್ದೆ ಕೆಲವೊಂದು ಸರಿಯಾದ ಕಾರಣಗಳಿಗಾಗುತ್ತೆ ಕೆಲವೊಂದು ಪ್ರಶ್ನಾರ್ಹ ಆಕ್ಷೇಪಾರ್ಹ ಕಾರಣಗಳಿಗಾಗುತ್ತೆ ಕೆಲವರದು ಬುದ್ಧಿ ಆಗಿರೋ ಗಾಯ ವಾಸಿ ಆಗ್ತಿದೆ ವಾಸಿ ಆಗೋಂತ ಹಂತದಲ್ಲಿದೆ ವಾಸಿ ಅನ್ನೋ ಪ್ರಕ್ರಿಯೆ ಜಾರಿಯಲ್ಲಿದೆ ಆದರೆ ಇವರು ವಾಸಿ ಆಗೋದು ಬಿಡೋದಿಲ್ಲ ಅದೇ ಗಾಯನ್ ಬಂದ್ ಕೆರೆದು ಬಿಡೋದು ಹುಣ್ಣು ಮಾಡೋದು ರಕ್ತ ಬರೋ ಹಾಗೆ ಮಾಡೋದು ಸಮಾಜದಲ್ಲಿ ಮತ್ತೊಮ್ಮೆ ಅದೇ ಅಶಾಂತಿ ಅದೇ ಅರಾಜಕತೆ ಅದೇ ಆತಂಕವನ್ನ ಮೂಡಿಸೋದು ಇದೇ ಅವರ ಉದ್ದೇಶನಾ ಅಂತ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಅವರು ಹೇಳ್ತಾರೆ ಇಂಡಿಯಾ ದ ಮೋದಿ ಕ್ವೆಶ್ಚನ್ ನಾವು ಕೇಳ್ತಿದೀವಿ ಬಿಬಿಸಿ ಗೆ ಕ್ವೆಶ್ಚನ್ ಯಾಕಪ್ಪ ಈ ಕ್ವೆಶ್ಚನ್ ಅಂದ್ರೆ ಸಮಯ ಸಂದರ್ಭ ನೋಡಿಪ್ಪ ಟ್ರಂಪ್ ಬಂದಾಗ ಏನಾಯ್ತು ಹಿಂದಿನ ಸರ್ತಿ ಒಂದಷ್ಟು ದೇಶಗಳ ಪ್ರಧಾನಿಗಳನ್ನ ಗಣತಂತ್ರ ದಿವಸಕ್ಕೆ ಕರೆದಿದ್ರಲ್ಲ ಗಣರಾಜ್ಯೋತ್ಸವ ದಿವಸಕ್ಕೆ ಅವತ್ತೇನಾಯ್ತು ನಾಳೆ ಏನು ದಿವಸ ಇದೆ ಕಳೆದ ಕೆಲವೇ 2 3 ದಿನಗಳ ಹಿಂದೆ ಹಾಕಿದಂತ ಡಾಕ್ಯುಮೆಂಟರಿ ಈ ಟೈಮಿಂಗ್ ಅನ್ನು ನಾವು ಪ್ರಶ್ನೆ ಮಾಡಬೇಕಾ ಬೇಡವಾ ಅಲ್ಲ ಅವರು ಪತ್ರಿಕೋದ್ಯಮದಲ್ಲಿ ಇರುವಂತ ಒಂದು ಪ್ರತಿಷ್ಠಿತ ಸಂಸ್ಥೆ ಪತ್ರಿಕೋದ್ಯಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದನ್ನು ಎತ್ತಿಡಿಯೋದ್ರಲ್ಲಿ ಪತ್ರಿಕೋದ್ಯಮದ ಪಾತ್ರ ಸತ್ಯವನ್ನು ಹೊರಗೆ ತರೋದ್ರಲ್ಲಿ ಪತ್ರಿಕೋದ್ಯಮದ ಪಾತ್ರ ಎಲ್ಲ ಒಪ್ಪೋಣ ಆದರೆ ಇದಕ್ಕೆ ದುರುದ್ದೇಶಗಳ ಒಂದು ಜೋಡಣೆ ಆಗೋದ್ರೆ ಅದನ್ನು ನಾವು ಪ್ರಶ್ನೆ ಮಾಡಬೇಕಾ ಬೇಡವಾ ಇವತ್ತು ನಾವು ಮಾತನಾಡ್ತಿರೋದು ಯಾರೋ ಒಬ್ಬ ಬಿಜೆಪಿ ಕಾರ್ಯಕರ್ತ ನರೇಂದ್ರ ಮೋದಿ ಅಲ್ಲ ಆರ್ಎಸ್ಎಸ್ನ ಪ್ರಚಾರ ಪ್ರಮುಖಾದ ನರೇಂದ್ರ ಮೋದಿ ಅಲ್ಲ ಗುಜರಾತಿನ ಮುಖ್ಯಮಂತ್ರಿಯಾದ ನರೇಂದ್ರ ಮೋದಿ ಅಲ್ಲ ಇವತ್ತು ನಾವು ಮಾತಾಡ್ತಿರೋದು ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಬಗ್ಗೆ ಇದು ನನ್ನ ಪ್ರಧಾನಿ ನಿನ್ನ ಪ್ರಧಾನಿ ಬಿಜೆಪಿ ಪ್ರಧಾನಿ ಅನ್ನೋದಲ್ಲ ದೇಶದ ಪ್ರಧಾನಿ ಒಂದಾಗಿ ಮಾತಾಡಬೇಕೋ ಬೇಡವೋ ಒಂದಾಗಿ ಪ್ರಶ್ನೆ ಕೇಳಬೇಕೋ ಬೇಡವೋ ಆ ಪ್ರಶ್ನೆಗಳನ್ನ ನಾವು ಇವತ್ತು ಈ ಚರ್ಚೆ ಮೂಲಕ ನಿಮ್ಮ ಮುಂದೆ ತರ್ತಿದ್ದೀವಿ ಹಾಗೆ ಬಿಡಲಿ ಒಂದು ಚರ್ಚೆ ಬಿಬಿಸಿಗೆ ಕ್ವೆಶ್ಚನ್ ಇನ್ನು ಎರಡನೇ ಚರ್ಚೆಯ ವಿಷಯ ಯಾವಾಗ ಬೆಂಗಳೂರಿನಲ್ಲಿ ಒಂದು ಕಂಪ್ಲೇಂಟ್ ಆಯಿತು ರಮೇಶ್ ಜಾರಕಿಹೊಳಿ ಅವ್ರ ವಿರುದ್ಧ ನಮಗೆ ಗೊತ್ತಿತ್ತು ಇದು ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಪರಿಣಾಮವನ್ನು ಬೀರುತ್ತೆ ಅಂತ ಬೀರ್ತು ಕೂಡ ಸಿಬಿಐ ತನಿಖೆಗೆ ಮತ್ತೊಮ್ಮೆ ಆಗ್ರಹವನ್ನು ಇಟ್ಟಿದ್ದಾರೆ ಆದರೆ ಈ ಸಿಬಿಐ ತನಿಖೆ ಆಗಬೇಕು ಅಂದರೆ ತಾರ್ಕಿಕವಾಗಿ ತಾಂತ್ರಿಕವಾಗಿ ಕೆಲವೇ ಕೆಲವು ನಿರ್ದಿಷ್ಟ ಮಾರ್ಗಗಳಿದೆ ಯಾರೋ ಒಬ್ಬರು ಭಾವನೆಗೆ ಒಳಗಾಗಿ ಸಿಬಿಐ ತನಿಖೆ ಮಾಡಲಿಕ್ಕೆ ಬರೋದಿಲ್ಲ ಯಾಕೆ ಕೊಡಬೇಕು ಯಾರು ಕೊಡ್ಬೋದು ಕೊಡೋ ಅಂಥ ಪರಿಸ್ಥಿತಿ ಆದರೂ ಎಂಥದ್ದು ಈ ರೀತಿಯ ಪ್ರಶ್ನೆಗಳು ಈ ಎರಡು ಚರ್ಚೆ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಬಿಬಿಸಿಯ ಪ್ರಧಾನಿ ಮೋದಿ ಸಂಬಂಧಿತ ಡಾಕ್ಯುಮೆಂಟ್ರಿ ಕೇಂದ್ರ ಸರ್ಕಾರದ ನಿರ್ಬಂಧದ ಆದೇಶ ರಾಜಕೀಯ ಬಣ್ಣಗಳನ್ನು ಪಡೆದುಕೊಳ್ಳುವುದರ ಜೊತೆಗೆ ಕೆಲ ರಾಜ್ಯಗಳಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ಹಿಂಸಾತ್ಮಕ ತಿರುವು ರೂಪವನ್ನು ಪಡೆದಿದೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಸಿಡಿ ಸಮರ ಮುನ್ನೆಲೆಗೆ ಮತ್ತೊಮ್ಮೆ ಸಿಬಿಐ ತನಿಖೆಗೆ ಒತ್ತಾಯಿಸಿದ ರಮೇಶ್ ಜಾರಕಿಹೊಳಿ ಯಾವ ತನಿಖೆಗಾದರೂ ರೆಡಿ ನೇರ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ತಿರುಗೇಟು ಕೊಟ್ಟ ಡಿ ಕೆ ಶಿವಕುಮಾರ್